ಎಚ್ ಡಿ ರೇವಣ್ಣಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಜಾಮೀನೇನು ಸಿಕ್ಕಿದೆ, ಆ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಎಸ್ಐಟಿ ಮನವಿಯನ್ನ ಸಲ್ಲಿಸಿದೆ. ಹೀಗಾಗಿ 5 ದಿನದಲ್ಲಿ ಕೋರ್ಟ್ಗೆ ಹಾಜರಾಗುವಂತೆ ಕೋರ್ಟ್ ಹೊರಡಿಸಿರುವಂತಹ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೊಳೆ ನರಸೀಪುರ ನಗರ ಠಾಣೆ ಪಿಎಸ್ಐ ಮೂಲಕ ನೋಟಿಸ್ನ ಜಾರಿ ಮಾಡಲಾಗಿದೆ. ಜಾಮೀನು ತಿರಸ್ಕೃತ ಆದರೆ ರೇವಣ್ಣಗೆ ಮತ್ತೆ ಬಂಧನದ ಭೀತಿ ಕಾಡಲಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಈ ಜಾಮೀನು ರದ್ದತಿಯ ವಿಚಾರ ಹಾಗೆ ಇಡೀ ಕೇಸೇ ರದ್ದು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇದ್ದು, ನಾಳೆ ಮತ್ತೆ ಹೈಕೋರ್ಟ್ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಒಂದ್ ಕಡೆ ನಾಳೆ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ, ಒಂದು ಜಾಮೀನು ಏನ್ ಲಭ್ಯವಾಗದೆ ಎಚ್ ಡಿ ರೇವಣ್ಣ ಅವರಿಗೆ ಅದನ್ನ ರದ್ದು ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದ್ ಕಡೆ ಕೇಸನ್ನ ರದ್ದು ಮಾಡುವಂತೆ ರೇವಣ್ಣ ಅವರು ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ, ಇದರ ಮಧ್ಯೆ ನೋಟಿಸ್ ಅನ್ನ ಇಶ್ಯೂ ಮಾಡಿರೋದು. ಇಫ್ ಇನ್ ಕೇಸ್ ಕೋರ್ಟ್ಗೆ ಹಾಜರಾಗದೆ ಇದ್ರೆ ಬಂಧನ ಭೀತಿ ಮತ್ತೆ ಕಾಡುತ್ತಾ ರೇವಣ್ಣ ಅವರಿಗೆ ಅಂತ ಹೇಳಿ ಸಂದೇಶ್. ವಿದ್ಯಶ್ರೀ, ಈಗಾಗಲೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಮೇಲೆ ರೇವಣ್ಣ ಅವರು ಹೊರಗಡೆ ಇದ್ದಾರೆ. ಆದ್ರೆ ಈಗಾಗಲೇ ಆ ಒಂದು ಜಾಮೀನನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಏನ್ ಸಲ್ಲಿಸಿದ್ರು, ಆ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಈಗ 5 ದಿನಗಳ ಒಳಗೆ ಎಚ್ ಡಿ ರೇವಣ್ಣ ಅವರು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಹಾಗಾಗಿ ಇಲ್ಲಿ ಅವರು ಎಚ್ ಡಿ ರೇವಣ್ಣ ಅವರು ಖುದ್ದು ಅವರು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಹಾಜರಾದಂತ ಸಂದರ್ಭದಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾ ಹೋಗುತ್ತೆ. ಆದ್ರೆ ಇಲ್ಲಿ ಅವರು ಬರ್ದೇ ಹೋದ್ರೆ ಮತ್ತೊಂದು ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಅಂದ್ರೆ 3 ನೋಟಿಸ್ಗಳನ್ನ ನ್ಯಾಯಾಲಯದಿಂದ ಸರ್ವ್ ಮಾಡಲಾಗುತ್ತೆ. ಅದಾಗಿಯೂ ಕೂಡ ಬರದೇ ಹೋದ್ರೆ ಆಗ ಬಂಧನದ ಭೀತಿ ಅವರಿಗೆ ಎದುರಾಗುತ್ತೆ. ಆದ್ರೆ ಇದು ಮೊದಲನೇ ನೋಟಿಸ್ ಆಗಿರೋದ್ರಿಂದ 5 ದಿನಗಳ ಒಳಗೆ ಹೈಕೋರ್ಟ್ಗೆ ಹಾಜರಾಗ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಎಸ್ಐಟಿ ಸಲ್ಲಿಸಿರುವಂತಹ ಅರ್ಜಿ ಏನಿದೆ, ಜಾಮೀನನ್ನ ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ ಗಳನ್ನ ಕೊಡ್ತಾರೆ, ದಾಖಲಾತಿಗಳನ್ನ ಕೊಡ್ತಾರೆ, ಅಥವಾ ಆಕ್ಷೇಪಣೆಯನ್ನ ಏನ್ ಸಲ್ಲಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ವಿದೇಶ್ ಸಂದೇಶ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.